ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರಾ ರಾಜ್ ನ್ಯೂಸ್. ನ್ಯೂಸ್ ಅಂಡ್ ವ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವ್ಯ, ಹಾಗೂ ಇವತ್ತು ನನ್ನ ಜೊತೆ ಚೀಫ್ ಎಡಿಟರ್ ಆಗಿರುವಂತಹ ಶ್ರೀನಿವಾಸ್ ಹಲ್ಕಟ್ಟಿ ಸರ್ ಇದ್ದಾರೆ. ಗುಡ್ ಮಾರ್ನಿಂಗ್ ಸರ್. ವೀಕ್ಷಕರೇ, ಎಂದಿನಂತೆ ಇವತ್ತು ಕೂಡ ರಾಜ್ಯ ಮಟ್ಟದ ದಿನಪತ್ರಿಕೆಗಳಲ್ಲಿ ಏನೆಲ್ಲ ಸುದ್ದಿಗಳಿದೆ, ಮುಖ್ಯವಾಗಿ ಯಾವೆಲ್ಲ ಸುದ್ದಿಗಳನ್ನ ಕೊಟ್ಟಿದ್ದಾರೆ, ಹಾಗೂ ಯಾವ ಆಂಗಲ್ ಅಲ್ಲಿ ಸುದ್ದಿಗಳನ್ನ ಕೊಟ್ಟಿದ್ದಾರೆ, ರಾಜಕೀಯವಾಗಿ ಹಾಗೂ ಕ್ರೀಡೆ ವಿಚಾರವಾಗಿ ಸಂಪಾದಕದಲ್ಲಿ ಏನೆಲ್ಲ ವಿಚಾರಗಳನ್ನ ಕೊಟ್ಟಿದ್ದಾರೆ ಅಂತ ವಿಶ್ಲೇಷಣೆ ಮಾಡ್ತಾ ಹೋಗ್ತೀವಿ. ಆದ್ರೆ ಅದಕ್ಕೂ ಮುಂಚೆ ಈ ದಿನದ ಶುಭ ನುಡಿಯನ್ನ ನೋಡೋದಾದ್ರೆ, ವಿಜಯವಾಣಿ ಪೇಪರಲ್ಲಿ ಕಣ್ಣು ಚೆನ್ನಾಗಿದ್ರೆ ನಾವು ಜಗತ್ತನ್ನ ನೋಡಬಹುದು, ನಾಲಿಗೆ ನಡತೆಗಳು ಚೆನ್ನಾಗಿದ್ರೆ ಜಗತ್ತೇ ನಮ್ಮನ್ನ ನೋಡುತ್ತೆ, ಇನ್ನು ಪ್ರಪಂಚ ನಮ್ಮನ್ನ ನೋಡುವಂತೆ ಬದುಕೋಣ ಅನ್ನುವಂತ ಒಂದು ಶುಭ ನುಡಿಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಕಣ್ಣು ಚೆನ್ನಾಗಿದ್ರೆ ಕೇವಲ ನಾವು ಸುಂದರವಾಗಿರುವಂತಹ ವಸ್ತುಗಳನ್ನ ನೋಡಬಹುದು, ಜಗತ್ತನ್ನ ನೋಡಬಹುದು, ಆದ್ರೆ ನಮ್ಮ ನಡತೆ ಹಾಗೂ ನಮ್ಮ ನಾಲಿಗೆ ನಾವು ಆಗುವಂತಹ ಮಾತುಗಳು ಚೆನ್ನಾಗಿದ್ರೆ ಪ್ರಪಂಚವೇ ನಮ್ಮತ್ತ ತಿರುಗಿ ನೋಡುತ್ತೆ. ಸೊ ಹಾಗಾಗಿ ಅದೇ ರೀತಿ ನಾವು ಬದುಕೋಣ ಅನ್ನುವಂಥ ಒಂದು ಶುಭ ನುಡಿಯನ್ನ ಕೊಟ್ಟಿದ್ದಾರೆ. ಎಸ್ ಇನ್ನ ಸರ್, ಎಲ್ಲ ಪೇಪರಲ್ಲೂ ಮುಖ್ಯವಾಗಿ ನಾವು ಗಮನಿಸೋದಾದ್ರೆ ಎಲ್ಲ ವಿಚಾರಗಳಲ್ಲಿ ಯಾವೆಲ್ಲ ವಿಚಾರಗಳಿದೆ ಅಂತ ನೋಡೋದಾದ್ರೆ, ಕಾಮನ್ ಆಗಿ ಒಂದು ಮಹಾರಾಷ್ಟ್ರದ ಸುದ್ದಿ ಇದೆ ಸರ್. ಸೊ ಅದನ್ನ ಯಾವೆಲ್ಲ ಪೇಪರಲ್ಲಿ ಯಾವ ಆಂಗಲ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಸರ್, ಬಂಡಾಯ ಶಾಸಕರಿಗೆ ಸುಪ್ರೀಂ ರಿಲೀಫ್ ಅಂತ ವಿಜಯವಾಣಿ ಪೇಪರಲ್ಲಿ ಕೊಟ್ಟಿದ್ದಾರೆ. ಇನ್ನು ಅಂತೆಯೇ ಉದಯವಾಣಿಯಲ್ಲೂ ಕೂಡ ಆತ್ಮವಿಶ್ವಾಸ ಸಂಹಿತ ಶೀಘ್ರವೇ ಮಹಾಪಥನ, ಇನ್ನು ಸದ್ಯದಲ್ಲೇ ಶಿಂದೆ ಬಣದಿಂದ ರಾಜ್ಯಪಾಲರ ಭೇಟಿ ಅನ್ನುವಂಥ ಒಂದು ಹೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಅಂತೆಯೇ ಸುಪ್ರೀಂನಲ್ಲಿ ಶಿಂದೆ ಬಣ ಮೇಲುಗೈ, ಇನ್ನು ಜುಲೈ 11ರವರೆಗೂ ಭಿನ್ನರ ಅನರ್ಹತೆ ಇಲ್ಲ ಅಂತ ಕನ್ನಡಪ್ರಭ ಪೇಪರಲ್ಲೂ ಕೂಡ ಹೆಡ್ಲೈನ್ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದ ರಾಜಕೀಯ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇನ್ನು ಯಾವ ರೀತಿಯಾದಂತಹ ತೀರ್ಮಾನ ಪಡೆಯುತ್ತೆ, ಎಷ್ಟೊಂದು ಒಂದು 15 ದಿನದಿಂದ ಮಹಾರಾಷ್ಟ್ರದ ಅಂದ್ರೆ ಉದ್ಧವ್ ಠಾಕ್ರೆ ಅವರ ಸರ್ಕಾರ ಪತನ ಆಗುತ್ತಾ ಅನ್ನುವಂಥ ಒಂದು ಕ್ವಶನ್ ಮಾರ್ಕಲ್ಲೇ ಇನ್ನೂ ಕೂಡ ನಡೀತಾ ಇದೆ. ಒಂದು ಕಡೆ ಕಸರತ್ತನ ನಡೀತಾ ಇದೆ, ಮತ್ತೊಂದು ಕಡೆ ಸರ್ಕಾರವನ್ನು ಉಳಿಸುವಂತಹ ಪ್ರಯತ್ನಗಳು ಆಗ್ತಾ ಇದೆ, ಮತ್ತೊಂದು ಕಡೆ ಮತ್ತೆ ಒಂದು ಇನ್ನೊಂದು ಸರ್ಕಾರವನ್ನು ರಚನೆ ಮಾಡುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇರುವಂಥದ್ದು. ಇವೆಲ್ಲನ್ನ ನೋಡ್ತಾ ಇದ್ರೆ ಮಹಾರಾಷ್ಟ್ರದ ಸರ್ಕಾರ ಮುಂದೆ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಅದೇ ಒಂದು ವಿಚಾರ ನವ್ಯ, ಪ್ರಜಾವಾಣಿಲಿ ಆ ಒಂದು ವಿಚಾರ ಪ್ರಸ್ತಾಪ ಆಗಿರೋದು, ಭಿನ್ನರು ಜುಲೈ 12ರವರೆಗೆ ನಿರಾಳ ಅಂತಕ್ಕಂಥ ಫ್ರಂಟ್ ಪೇಜಲ್ಲಿ ತೆಗೆದುಕೊಂಡಿರ್ತಕ್ಕಂಥ ವಿಚಾರ ಆಗಿರ್ಬೋದು. ಜೊತೆಗೆ ಸಂಯುಕ್ತ ಕರ್ನಾಟಕದಲ್ಲೂ ಕೂಡ ಅನರ್ಹತೆ ಭೀತಿಯಿಂದ ಶಿಂದೆ ಬಣ ಸದ್ಯಕ್ಕೆ ಪಾರು, ಇದು ಕೂಡ ಫ್ರಂಟ್ ಪೇಜಲ್ಲಿ ತೆಗೆದುಕೊಂಡಿದ್ದಾರೆ. ಮತ್ತು ಪ್ರಜಾವಾಣಿಲಿ ಕೂಡ ಈ ಒಂದು ವಿಚಾರ, ಭಿನ್ನರು ವಿಜಯ ಕರ್ನಾಟಕದಲ್ಲೂ ಕೂಡ ರೆಬಲ್ಗಳಿಗೆ ಸುಪ್ರೀಂ ತುಸು ಬೆಲ್ಲ ಅನ್ನೋ ಒಂದು ವಿಚಾರ, ಅಂದರೆ ಒಂದು ಅಟ್ರ್ಯಾಕ್ಟಿವ್ ಹೆಡ್ಲೈನ್ ಕೊಡೋದ್ರ ಮೂಲಕ, ಅಂದರೆ ದಿನಪತ್ರಿಕೆಗಳು ವಿಚಾರ ಒಂದೇ, ಮಹಾರಾಷ್ಟ್ರದಲ್ಲಿನ ರಾಜಕೀಯ ಬಿಕ್ಕಟ್ಟು ನಡೀತಾ ಇದೆ, ಈ ಬಿಕ್ಕಟ್ಟು ಅಲ್ಲಿ ಉಪಸ್ಪೀಕರ್ ಏನು ಮಾಡಿದರು, 16 ಜನ ಬಂಡಾಯ ಶಾಸಕರಿಗೆ ನೋಟಿಸನ್ನು ಕೊಟ್ಟಿದ್ದರು, ನಿನ್ನೆ ಅವರಿಗೆ ಉತ್ತರ ಕೊಡೋಕ್ಕೆ ಒಂದು ಗಡುವನ್ನು ಕೂಡ ಕೊಟ್ಟಿದ್ದರು. ಹೀಗಾಗಿ ನಿನ್ನೆ ಅವರು ಬಂಡಾಯ ಶಾಸಕರು ಕೂಡ ಒಂದು ಸುಪ್ರೀಂನ ಮೊರೆ ಹೋಗಿದ್ದರು. ಅಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಒಂದು ಆದೇಶವನ್ನು ನಿರ್ದೇಶನವನ್ನು ಕೊಟ್ಟಿದೆ, ಅಂದರೆ ಉಪಸ್ಪೀಕರ್ ಈ ನೋಟಿಸ್ ಏನು ಕೊಟ್ಟಿದ್ದಾರೆ ಅದಕ್ಕೆ ಉತ್ತರ ನೀಡಲು ಜುಲೈ 12ರವರೆಗೂ ಕೂಡ ಒಂದು ಕಾಲಾವಕಾಶವನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಅಂದರೆ ವಿಚಾರ ಒಂದೇ, ಸುಪ್ರೀಂ ಕೋರ್ಟು 12ರವರೆಗೂ ಕಾಲಾವಕಾಶವನ್ನು ನೀಡಿರೋದು ಬಂಡಾಯ ಶಾಸಕರಿಗೆ. ಆದರೆ ಎಲ್ಲ ಪತ್ರಿಕೆಗಳಲ್ಲೂ ವಿಭಿನ್ನವಾಗಿರ್ತಕ್ಕಂಥ ಒಂದು ಹೆಡ್ಲೈನ್, ನಿರಾಳ ಅಂತ ಅನ್ನೋದು, ರೆಬಲ್ಗಳಿಗೆ ತುಸು ಬೆಲ್ಲ ಅಂತ ಅನ್ನೋದು, ಮತ್ತು ಅನರ್ಹತೆಯಿಂದ ಪಾರಾದ ಬಂಡಾಯ ಶಾಸಕರು ಅಂತ ಹೇಳ್ಬೋದು. ಅಂದರೆ ಮಹಾರಾಷ್ಟ್ರದಲ್ಲಿ ಕಳೆದ 15 ದಿನಗಳಿಂದ ಇಂತಹ ಒಂದು ರಾಜಕೀಯ ಬಿಕ್ಕಟ್ಟೇ ನಿರ್ಮಾಣವಾಗಿದೆ. ಅಂದರೆ ಒಂದು ರೀತಿಯಲ್ಲಿ ಬಂಡಾಯ ಶಾಸಕರನ್ನು ಹೇಗಾದರೂ ಮಾಡಿ ಹೆದರಿಸಬೇಕು, ಅವ್ರನ್ನ ವಾಪಸ್ ಕರೆಸಬೇಕು, ಮತ್ತು ಸರ್ಕಾರದಲ್ಲಿ ಅವ್ರನ್ನ ಭಾಗಿಯನ್ನಾಗಿ ಮಾಡಬೇಕು, ಸರ್ಕಾರವನ್ನು ಇನ್ನೂ ಉಳಿದ 1.5 ವರ್ಷ ಅವಧಿ ಏನಿದೆ ಅದನ್ನು ಪೂರೈಸಬೇಕು ಅಂತ ಅನ್ನೋದು ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಮತ್ತು ಏನು ಅಗಾಡಿ ಸರ್ಕಾರದಲ್ಲಿ ಮಿತ್ರ ಪಕ್ಷ ಇದಲ್ಲ, ಕಾಂಗ್ರೆಸ್ಸು, NCP ಸೇರಿದಂತೆ ಇತರೆಲ್ಲ ಇದಾರಲ್ಲ, ಅವ್ರದ್ದೊಂದು ಉದ್ದೇಶ ಆಗಿದೆ. ಆದರೆ ಪ್ರಮುಖವಾಗಿ ಇವರು ಯಾವುದಕ್ಕೂ ಬಗ್ದೇ ಇರೋದ್ರಿಂದ ಉಪ ಸ್ಪೀಕರ್ ನರಹರಿ ಅವರು ಏನು ಮಾಡ್ತಾರೆ, ನೋಟಿಸನ್ನು ಕೊಟ್ಬಿಡ್ತಾರೆ, ನಿಮ್ಮನ್ನು ನಾವು ಅನರ್ಹತೆ ಮಾಡ್ತಾ ಇದ್ದೀವಿ, ಅನರ್ಹತೆಯನ್ನು ಯಾಕೆ ಅನರ್ಹರನ್ನಾಗಿ ಯಾಕೆ ಮಾಡಬಾರ್ದು, ಜೂನ್ 27ರ ಒಳಗೇ ನಮಗೆ ಒಂದು ನೋಟಿಸ್ಗೆ ಉತ್ತರ ಕೊಡಬೇಕು ನೀವು ಅನ್ನೋ ಮಾತನ್ನು. ಅಂದರೆ ಏಕಾಏಕಿ ಇಲ್ಲಿ ಈ ಥರ ಆದಾಗ ಉಪ ಸ್ಪೀಕರ್ ನಿರ್ಧಾರವನ್ನು ವಿರೋಧಿಸಿ ಖಂಡಿಸಿ ಇವರು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ. ಸುಪ್ರೀಂ ಕೋರ್ಟಲ್ಲೂ ಕೂಡ ಇದೀಗ ಒಂದು ಸ್ವಲ್ಪ ನಿರಾಳ ಭಾವ ವ್ಯಕ್ತವಾಗಿದೆ. ಆದರೂ ಕೂಡ ಇದರ ನಡುವೆನೇ ಬಂಡಾಯ ಶಾಸಕರು ನಾವು ಯಾವುದೇ ಕಾರಣಕ್ಕೂ ಕೂಡ ಬಗ್ಗಲ್ಲ ಜಗ್ಗಲ್ಲ ಅಂತ ಹೇಳೋದು, ಸುಪ್ರೀಂ ಕೋರ್ಟ್ನವರು ಯಾಕೆ ನೀವು ಹೋಗಬಾರದು, ಮುಂಬೈ ನ್ಯಾಯಾಲಯವನ್ನು ನೀವು ಯಾಕೆ ಸಂಪರ್ಕ ಮಾಡಬಾರ್ದು, ಮುಂಬೈ ನ್ಯಾಯಾಲಯದಲ್ಲಿ ಇದನ್ನು ಪ್ರಶ್ನೆ ಮಾಡ್ಬೋದಿತ್ತಲ್ಲ ನೀವು ಉಪಸ್ಪೀಕರ್ ನಿರ್ಧಾರವನ್ನು ಅಂತ ಸುಪ್ರೀಂ ಕೇಳುತ್ತೆ. ಆಗ ಈ ಬಂಡಾಯ ಶಾಸಕರ ಪರವಾಗಿರ್ತಕ್ಕಂಥ ವಕೀಲರು
ನಾವು ಯಾವುದೇ ಕಾರಣಕ್ಕೂ ಕೂಡ ಮುಂಬೈಗೆ ಹೋಗ್ತಕ್ಕಂತ ಸ್ಥಿತಿ ಇದೆ ಇಲ್ಲ ಸದ್ಯಕ್ಕೆ ಯಾಕಂತಂದ್ರೆ ನಮ್ಮ ಮೇಲೆ ನಮ್ಮ ಮನೆಗಳ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಮ್ಮ ಕಚೇರಿಗಳ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಮಗೂ ಕೂಡ ಜೀವ ಬೆದರಿಕೆ ಇದೆ ನಮಗೆ ಸೂಕ್ತವಾಗಿರತಕ್ಕಂತ ರಕ್ಷಣೆ ಆಗಿರಬಹುದು ಭದ್ರತೆ ಆಗಿರಬಹುದು ಅಲ್ಲಿಲ್ಲ ಹೀಗಾಗಿ ನಾವು ಆ ಒಂದು ಕಾರಣಕ್ಕೇನೆ ಮುಂಬೈ ನ್ಯಾಯಾಲಯದ ಮೊರೆ ಹೋಗಲಿಲ್ಲ ನಾವು ಸಡನ್ ಆಗಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ದೀವಿ ಅನ್ನೋ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅಂದ್ರೆ ಒಟ್ಟಾರೆಯಾಗಿ ಇದೇ ಒಂದು ವಿಚಾರ ಸಂಬಂಧಪಟ್ಟಂತೆ ಬಿಜೆಪಿ ಕೋರ್ ಕಮಿಟಿ ಸಭೆ ಕೂಡ ಅಂದ್ರೆ ಶಾಸಕರ ಅನರ್ಹತೆ ಕುರಿತು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ ಬಳಿಕ ಸೋಮವಾರ ಸಂಜೆ ಪ್ರತಿಪಕ್ಷ ನಾಯಕ ದೇವೇಂದ್ರ ಫಡ್ನವೀಸ್ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಸ್ತಾರೆ ಅಂದ್ರೆ ಒಂದು ರೀತಿಯಲ್ಲಿ ಸರ್ಕಾರವನ್ನು ಉಳಿಸತಕ್ಕಂತ ಪ್ರಯತ್ನ ನಡೀತಾ ಇದೆ ಮತ್ತೊಂದು ರೀತಿಯಲ್ಲಿ ಸರ್ಕಾರವನ್ನು ಉಳಿಸಿಕೊಳ್ಳತಕ್ಕಂತ ಪ್ರಯತ್ನ ನಡೀತಾ ಇದೆ ಈ ಹಿಂದೆ ನಾನು ರಾಜೀನಾಮೆ ಕೊಟ್ಟು ಬಿಡ್ತೀನಿ ಅನ್ನೋ ನಿರ್ಧಾರವನ್ನು ಉದ್ಧವ್ ಠಾಕ್ರೆ ಮಾಡಿದ್ರು ಆದರೂ ಏಕಾಏಕಿ ಇದೀಗ ಈ ಬೆಳವಣಿಗೆಯನ್ನೆಲ್ಲ ನೋಡಿದಾಗ ಅವ್ರಿಗೆ ಒಂದು ಆಶಾಭಾವನೆ ಇದೆ ಏನಂದ್ರೆ ವಾಪಸ್ ಬಂಡಾಯ ಶಾಸಕರು ಬಂದು ಮತ್ತೆ ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅಂತೇಳಿ ಆದ್ರೆ ಈ ಒಂದು ಸಂದರ್ಭದಲ್ಲಿ ಶಿಂದೆ ಒಂದು ಮಾತು ಹೇಳ್ತಾರೆ ಬಿಜೆಪಿ ಮತ್ತು ಶಿವಸೇನೆಯ ಸಿದ್ಧಾಂತಗಳು ಒಂದೇ ಆಗಿದೆ ಹೀಗಾಗಿ ನಾವೆಲ್ಲರೂ ಸೇರಿ ನರೇಂದ್ರ ಮೋದಿಯವರ ಕೈಯನ್ನು ಬಲಪಡಿಸಬೇಕಾಗಿದೆ ಅಂತ ಒಂದು ಮಾತನ್ನು ಹೇಳ್ತಾರೆ ಆದರೆ ಇದಕ್ಕೆ ಅಘಾಡಿ ಸರ್ಕಾರದ ಪಕ್ಷಗಳು ಸಹಕರಿಸ್ತಾ ಇಲ್ಲ ಆ ಪಕ್ಷವನ್ನು ಆ ಸರ್ಕಾರವನ್ನು ಕೆಡಬೇಕು ಬಿಜೆಪಿ ಮತ್ತು ಶಿವಸೇನೆ ಮೈತ್ರಿ ಸರ್ಕಾರವನ್ನು ಅಸ್ತಿತ್ವಕ್ಕೆ ತರಬೇಕು ಅನ್ನೋ ಮಾತನ್ನು ಹೇಳ್ತಾರೆ ಹೀಗಾಗಿ ಬಾಳಾ ಸಾಹೇಬ್ ಠಾಕ್ರೆ ಅವರ ಗ್ರೂಪ್ ನಮ್ಮದು ಅನ್ನೋ ರೀತಿಯಲ್ಲಿ ಅದನ್ನು ಬಿಂಬಿಸ್ತಾರೆ ಜೊತೆಗೆ ಅದಕ್ಕೆ ಉದ್ಧವ್ ಠಾಕ್ರೆ ಮತ್ತು ಅವ್ರ ಕುಟುಂಬ ಹೇಳುತ್ತೆ ಯಾವುದೇ ಕಾರಣಕ್ಕೂ ನೀವು ಬಾಳಾ ಠಾಕ್ರೆ ಅವರ ಹೆಸರನ್ನು ಬಳಸಬಾರದು ಜೊತೆಗೆ ನಮ್ಮ ಪಕ್ಷದ ಶಿವಸೇನೆಯ ಹೆಸರನ್ನು ಕೂಡ ನೀವು ಬಳಸಬಾರದು ಅನ್ನೋ ತಾಕೀತನ್ನು ಮಾಡ್ತಾರೆ ಜೊತೆಗೆ ಸರ್ಕಾರವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಿಂದ ಮತ್ತು ಮುಖ್ಯಮಂತ್ರಿಗಳ ಪುತ್ರರಿಂದ ಮತ್ತು ಸಾವಂತರಿಂದ ಕೂಡ ನಡೆದಿದ್ದರೆ ಮತ್ತೊಂದು ಕಡೆ ಉದ್ಧವ್ ಠಾಕ್ರೆ ಅವರ ಪತ್ನಿ ಕೂಡ ಆ ಕಡೆ ಇಳಿತಾರೆ ಇಳಿದ್ಬಿಟ್ಟು ಯಾರು ಬಂಡಾಯ ಶಾಸಕರು ಗುವಾಹಟಿಗೆ ಹೋಗಿದ್ದಾರೆ ಆ ಎಲ್ಲ ಶಾಸಕರ ಪತ್ನಿಯರನ್ನು ಸಂಪರ್ಕ ಮಾಡ್ತಾರೆ ನಿಮ್ಮ ಪತಿ ರಾಯರನ್ನು ವಾಪಸ್ ಕರೆಸಿ ಮತ್ತು ಸರ್ಕಾರ ಯಥಾರೀತಿ ಇನ್ನೂ ಎರಡೂವರೆ ವರ್ಷ ಅವಧಿ ಇದೆ ಸಮರ್ಪಕವಾಗಿ ಸಮರ್ಥವಾಗಿ ಮಹಾರಾಷ್ಟ್ರದ ಅಭಿವೃದ್ಧಿಗೋಸ್ಕರ ಸರ್ಕಾರವನ್ನು ಮುನ್ನಡೆಸೋಣ ಈ ಥರ ಗೊಂದಲಕರವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡೋದು ಬೇಡ ಅನ್ನೋ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ ಅಂದರೆ ಇದ್ಯಾವುದಕ್ಕೂ ಕೂಡ ಅವರು ಬಗ್ತಾ ಇಲ್ಲ ಹೀಗಾಗಿ ಮುಂದೆ ಏನಾಗುತ್ತೆ ಅನ್ನೋದನ್ನು ನೋಡೋದು ಒಂದು ಕಡೆ ಎರಡನೇದು ನಮಗೆ ಪ್ರಮುಖವಾಗಿ ಇನ್ನೊಂದು ಎರಡನೇ ಸುದ್ದಿ ಪಠ್ಯ ವಿವಾದ ಮಣಿದ ಸರ್ಕಾರ ರೋಹಿತ್ ಚಕ್ರತೀರ್ಥ ಸಮಿತಿ ಬಿಟ್ಟಿರುವ ತಿದ್ದಿರುವ ಪಠ್ಯ ಮರುಪರಿಶೀಲನೆಗೆ ತಿದ್ದೋಲೆ ಅನ್ನೋ ವಿಚಾರ ಎಲ್ಲ ಪತ್ರಿಕೆಗಳಲ್ಲೂ ಪ್ರಜಾವಾಣಿ ಸೇರಿದಂತೆ ಸಂಯುಕ್ತ ಕರ್ನಾಟಕ ಆಗಿರ್ಬೋದು ಮತ್ತು ವಿಜಯ ಕರ್ನಾಟಕದಲ್ಲೂ ಕೂಡ ಒಂದು ಪ್ರಸ್ತಾಪ ಆಗಿದೆ ವಿಜಯವಾಣಿ ಉದಯವಾಣಿ ಕನ್ನಡಪ್ರಭದಲ್ಲೂ ಆ ಒಂದು ಪ್ರಸ್ತಾಪ ಆಗಿದೆ ಅಂದರೆ ಲೋಪದೋಷ ನಿವಾರಣೆಗೆ ಹೆಜ್ಜೆ ಅನ್ನೋದು ಸಂಯುಕ್ತ ಕರ್ನಾಟಕದಲ್ಲಾಗಿದೆ ಎಲ್ಲ ಒಂದು ವಿಚಾರಗಳಲ್ಲೂ ಕೂಡ ಎಲ್ಲ ಒಂದು ಪತ್ರಿಕೆಗಳಲ್ಲೂ ಕೂಡ ಏನೇನು ಲೋಪದೋಷ ಆಗಿದೆ ಪಠ್ಯದಲ್ಲಿ ಅದನ್ನು ವಾಪಸ್ ನಾವು ಪರಿಷ್ಕರಣೆ ಮಾಡಲಿಕ್ಕೆ ತಿದ್ದಲಿಕ್ಕೆ ನಾವು ರೆಡಿ ಇದ್ದೀವಿ ಅನ್ನೋ ಒಂದು ಆದೇಶವನ್ನು ಕಾರ್ಯಾದೇಶವನ್ನು ಸರ್ಕಾರ ಹೊರಡಿಸಿದೆ ಅಂದರೆ ಪ್ರಮುಖವಾಗಿ ಸಾಕಷ್ಟು ಈ ಪರಿಷ್ಕೃತ ಪಠ್ಯ ಏನಿದೆ ಈ ಪಠ್ಯದ ಬಗ್ಗೆ ಸಾಕಷ್ಟು ಒಂದು ವಿರೋಧ ವ್ಯಕ್ತವಾಗಿತ್ತು ಅಂದರೆ ಸಂವಿಧಾನ ಶಿಲ್ಪಿ ಅನ್ನೋ ಪದವನ್ನು ತೆಗೆದುಹಾಕಿರ್ತಕ್ಕಂಥದ್ದಾಗಿರ್ಬೋದು ಕುವೆಂಪು ಅವ್ರ ಬಗ್ಗೆ ಆಗಿರ್ಬೋದು ಕನಕದಾಸರ ಬಗ್ಗೆ ಆಗಿರ್ಬೋದು ನಾರಾಯಣ ಗುರು ಅವ್ರ ಬಗ್ಗೆ ಆಗಿರ್ಬೋದು ಅಂದರೆ ಕೆಲವೊಂದಿಷ್ಟು ವಿಚಾರಗಳನ್ನು ಒತ್ತಾಯಪೂರ್ವಕವಾಗಿ ಕೈಬಿಟ್ಟಿದ್ದಾರೆ ಇನ್ನೊಂದಿಷ್ಟು ಕೆಲವು ವಿಚಾರವನ್ನು ಒತ್ತಾಯಪೂರ್ವಕವಾಗಿ ಪಠ್ಯದಲ್ಲಿ ಸೇರಿಸಿದ್ದಾರೆ ಚಕ್ರತೀರ್ಥ ಒಂದು ಸಮಿತಿ ಅನ್ನೋ ಒಂದು ಆರೋಪಗಳಾಗಿತ್ತು ಕೇವಲ ಈ ರಾಜಕೀಯ ವಲಯದಲ್ಲಿ ಮಾತ್ರ ಈ ಒಂದು ಪ್ರತಿಭಟನೆ ಆಕ್ಷೇಪ ಅಸಮಾಧಾನ ವ್ಯಕ್ತವಾಗಿರಲಿಲ್ಲ ಒಂದು ಮಠಾಧೀಶರ ವಲಯದಿಂದ ಕೂಡ ವ್ಯಕ್ತವಾಗಿತ್ತು ವಿವಿಧ ಸಂಘಟನೆಗಳು ಕೂಡ ಇದನ್ನು ವಿರೋಧ ಪಡಿಸಿದ್ವು ಸಾಕಷ್ಟು ಹಾದಿ ಬೀದಿಗಳಲ್ಲೂ ಕೂಡ ಈ ಒಂದು ವಿಚಾರ ಚರ್ಚೆ ಆಗ್ತಾ ಇತ್ತು ಅಂದರೆ ಏಕಾಏಕಿ ಅವ್ರಿಗೆ ಯಾಕೆ ಅವಮಾನ ಮಾಡಿದ್ರಿ ಆ ಪಠ್ಯವನ್ನು ಯಾಕೆ ಕೈಬಿಟ್ರಿ ಮತ್ತು ಮಠಗಳ ಕುರಿತಾಗಿರ್ತಕ್ಕಂಥ ಕೆಲವೊಂದಿಷ್ಟು ವಿಚಾರಗಳಿತ್ತು ಅಂದರೆ ಸಿದ್ಧಗಂಗಾ ಮಠ ಆಗಿರ್ಬೋದು ಮತ್ತು ಬಾಲಗಂಗಾಧರ ಸ್ವಾಮೀಜಿಯವರ ಮಠ BGS ಮಠ ಆಗಿರ್ಬೋದು ಈ ಮಠಗಳ ಬಗ್ಗೆಯೂ ಕೂಡ ಅಲ್ಲಿ ವಿಚಾರ ಪ್ರಸ್ತಾಪ ಆಗಿತ್ತು ಮತ್ತು ಕನಕದಾಸರ ವಿಚಾರವನ್ನು ಮಠಗೊಳಿಸಿದ್ದಾರೆ ಅನ್ನೋ ಒಂದು ವಿಚಾರ ಕೂಡ ಪ್ರಸ್ತಾಪ ಆಗಿತ್ತು ಹೀಗಾಗಿ ಆಯಾ ಸಮುದಾಯಗಳು ಜೊತೆಗೆ ಆಯಾ ಸಂಘಟನೆಗಳು ಮತ್ತು ರಾಜಕೀಯ ವಲಯದಿಂದಲೂ ಕೂಡ ಸಾಕಷ್ಟು ಒಂದು ವಿರೋಧ ವ್ಯಕ್ತವಾಗಿತ್ತು ಅದರಲ್ಲೂ ಕೂಡ ಕುವೆಂಪು ಅವರ ಪ್ರತಿಷ್ಠಾನ ಸಂಘ ಸಂಸ್ಥೆಗಳಿಂದ ಕೂಡ ಸಾಕಷ್ಟು ಒಂದು ವಿರೋಧ ವ್ಯಕ್ತವಾಗಿತ್ತು DK ಶಿವಕುಮಾರ್ ಅವರ ಪ್ರತಿಭಟನೆಯಲ್ಲಿ ಆ ಪರಿಷ್ಕೃತ ಪಠ್ಯವನ್ನೇ ಹರಿದು ಬೀಸಾಕಿತ್ತು ದೇವೇಗೌಡರು ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದಿದ್ದರು ಈ ಹಿಂದಿಂದ ಏನಿದೆ ಆ ಒಂದು ಪಠ್ಯವನ್ನೇ ಮುಂದುವರಿಸಿ ಈ ವಿಚಾರವನ್ನು ಕೈ ಬಿಟ್ಬಿಡಿ ಅಂಥೇಳಿ ಆದರೆ ಅದಕ್ಕೆ ಅಶೋಕ ಕೂಡ ಯಾವುದೇ ಕಾರಣಕ್ಕೂ ಕೂಡ ನಾವು ಪರಿಷ್ಕೃತ ಪಠ್ಯವನ್ನು ಕೈ ಬಿಡೋದಿಲ್ಲ ಇದು ಕಾಂಗ್ರೆಸ್ನಲ್ಲಿ ಹಂಗಾಗಿತ್ತು JDSನಲ್ಲಿ ಹಿಂಗಾಗಿತ್ತು ಅನ್ನೋ ವಿಚಾರವನ್ನು ಅಂದರೆ ಅಶೋಕ ಅವರಿಗೆ ಸಂಬಂಧ ಪಡೆದಿರತಕ್ಕಂಥ ವಿಚಾರ ಅದು ಒಂದು ಶಿಕ್ಷಣ ಸಚಿವರು ಉತ್ತರ ಕೊಡಬೇಕಿತ್ತು ಎರಡು ಮುಖ್ಯಮಂತ್ರಿ ಉತ್ತರ ಕೊಡಬೇಕಿತ್ತು ಇಲ್ಲ BJPಯಲ್ಲೇ ಮಾಜಿ ಶಿಕ್ಷಣ ಸಚಿವರು ಸುರೇಶ್ ಕುಮಾರ್ ಇದ್ದಾರೆ ಅವರು ಕೂಡ ಇದಕ್ಕೆ ಒಂದು ಉತ್ತರವನ್ನು ಕೊಡಬೇಕಿತ್ತು ಆದರೆ ಏಕಾಏಕಿ ಕಂದಾಯ ಸಚಿವರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು
ಪಟ್ಟೆ ಪರಿಷ್ಕೃತ ಪಟ್ಟೆದ ಬಗ್ಗೆ ಯಾಕೆ ಅವರು ಸುದ್ದಿಗೋಷ್ಠಿಯನ್ನು ಮಾಡಿದ್ರು ಗೊತ್ತಿಲ್ಲ, ಯಾಕೆ ಆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಗೊತ್ತಿಲ್ಲ. ಅಂದರೆ ಏಕಾಏಕಿ ಸರ್ಕಾರ ಅವತ್ತನೇ ಹೇಳ್ಬಿಡ್ಬೋದಿತ್ತು, ದೇವೇಗೌಡರು ಪತ್ರ ಬರೆದ ನೆಕ್ಸ್ಟ್ ಕ್ಷಣನೇ ಹೇಳಿಬಿಡಬೇಕಿತ್ತು ನಾವು ತಿದ್ದುಪಡಿಯನ್ನು ಮಾಡ್ತೇವೆ, ಪರಿಷ್ಕೃತ ಪಠ್ಯವನ್ನು ಕೈ ಬಿಡೋದಿಲ್ಲ. ಬಟ್ ಏನೆಲ್ಲ ಅಂಶಗಳನ್ನು ನಾವು ಬಿಟ್ಟಿದ್ದೀವಿ ಆ ಎಲ್ಲ ಅಂಶಗಳನ್ನು ಬೇಕಾದರೆ ಸೇರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಅನ್ನೋ ಒಂದು ಸಣ್ಣ ಒಂದು ಪಾಯಿಂಟನ್ನು ಹೇಳ್ಬಿಡ್ಬೇಕಿತ್ತು, ಸಾಕಾಗಿತ್ತು. ಅದು ಸುಮ್ಮನೆ ರಾಜಕೀಯವನ್ನು ಬೆರೆಸಿ ಅದೇನೇನೋ ಮಾಡಿಬಿಟ್ಟು ಎಲ್ಲೆಲ್ಲೋ ತಂದು ಎಲ್ಲರನ್ನೂ ಗೊಂದಲಕರ ಆಗಿರತಕ್ಕಂಥ ಒಂದು ವಾತಾವರಣದಲ್ಲಿ ಇಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಆ ಒಂದು ವಿಚಾರ ಎಲ್ಲದರಲ್ಲೂ ಪ್ರಸ್ತಾಪ ಆಗಿದೆ. ಹೀಗಾಗಿ ಕೂಡ ಈಗಾದರೂ ಕೂಡ ಎಲ್ಲ ಪರಿಷ್ಕೃತ ಪಠ್ಯ ಒಂದು ಆಗಲಿ, ಮೊದಲು ಪ್ರಿಂಟ್ ಆಗಲಿ, ವಿದ್ಯಾರ್ಥಿಗಳ ಕೈ ಸೇರಲಿ, ವಿದ್ಯಾರ್ಥಿಗಳು ಎಲ್ಲವನ್ನು ಕೂಡ ಓದೋಂಗಾಗಲಿ ಅಂತ. ಅಂದರೆ ವಿದ್ಯಾರ್ಥಿಗಳಿಗೆ ಯಾವುದು ಒಳ್ಳೆಯದಾಗುತ್ತೆ, ಸಮಾಜಕ್ಕೆ ಯಾವುದು ಒಳ್ಳೆಯದಾಗುತ್ತೆ, ದೇಶಕ್ಕೆ ಯಾವುದು ಒಳ್ಳೆಯದಾಗುತ್ತೆ, ಮತ್ತು ವಿದ್ಯಾರ್ಥಿಗಳ ಒಂದು ಬೌದ್ಧಿಕ ಮಟ್ಟಕ್ಕೆ ಯಾವ ರೀತಿಯ ಒಂದು ಪಠ್ಯ ಪ್ರೇರಣೆಯನ್ನು ನೀಡುತ್ತೆ, ಅಂಥ ಒಂದು ಪಠ್ಯಗಳು ಅಂಥ ಒಂದು ವಿಚಾರಗಳು ಪಠ್ಯದಲ್ಲಿ ಸೇರಲಿ. ವಿನಾಕಾರಣ ಗೊಂದಲಕರವಾಗಿರ್ತಕ್ಕಂಥ ಪಠ್ಯಗಳನ್ನು ಸೇರಿಸೋದು ಮತ್ತು ಯಾವುದೋ ಒಂದು ಉತ್ತಮವಾಗಿರ್ತಕ್ಕಂಥ ಪಠ್ಯವನ್ನು ಹೊರತೆಗೆದು ಮತ್ತೊಂದು ಗೊಂದಲವನ್ನು ಸೃಷ್ಟಿ ಮಾಡೋದು, ಅಂದರೆ ಒತ್ತಾಯಪೂರ್ವಕವಾಗಿ ಸೇರಿಸೋದು ಒತ್ತಾಯಪೂರ್ವಕವಾಗಿ ತೆಗೆಯೋದು ಮಾಡ್ತಾ ಹೋದರೆ ಇಲ್ಲಿ ರಾಜಕೀಯ ಆಟವನ್ನು ನೋಡ್ತಾ ಹೋದರೆ ವಿದ್ಯಾರ್ಥಿಗಳ ಭವಿಷ್ಯವನ್ನು ನಾವು ಬಲಿ ಕೊಡಬೇಕಾಗುತ್ತೆ ಅನ್ನೋದು. ಹೀಗಾಗಿ ಎಲ್ಲ ವಿಚಾರಗಳೆಲ್ಲ ಪ್ರಸ್ತಾಪ ಆಗಿದೆ ಆ ವಿಚಾರ. ಎಸ್ ಸರ್, ಅದು ವಿಚಾರವಾಗಿ ವಿಚಾರವಾಣಿ ಪೇಪರಲ್ಲೂ ಕೂಡ ಪಠ್ಯ ತಪ್ಪುಗಳ ಪರಿಷ್ಕರಣೆ, 83 ವಿಚಾರಗಳ ಮಾರ್ಪಾಡು, ರಾಜ್ಯ ಸರ್ಕಾರ ತಿದ್ದೋಲೆ ಆದೇಶ ಅನ್ನುವಂತಹ ಒಂದು ಹೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಅಂತ್ಯ ಉದಯವಾಣಿಯಲ್ಲೂ ಕೂಡ ಲೋಪ ತಿದ್ದಲು ಆದೇಶ, ಪರಿಷ್ಕೃತ ಶಾಲಾ ಪಠ್ಯದ ಮರು ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ನಿರ್ಧಾರ, ಇನ್ನು ತಿದ್ದುಪಡಿ ಪಠ್ಯ ಪ್ರತ್ಯೇಕ ಬುಕ್ಲೆಟ್ ರೂಪದಲ್ಲಿ ಶಾಲೆಗಳಿಗೆ ವಿತರಣೆ ಅನ್ನುವಂತಹ ಒಂದು ಹೆಡ್ಲೈನ್ ಕೊಟ್ಟಿದ್ದಾರೆ. ಕನ್ನಡಪ್ರಭದಲ್ಲೂ ಕೂಡ ಎಸ್ನ ಶಾಲಾ ಪಠ್ಯದಲ್ಲಿ 8 ಬದಲಾವಣೆಗಳು, ಇನ್ನು ಬಸವಣ್ಣ ಅಂಬೇಡ್ಕರ್ ಕುವೆಂಪು ಪಠ್ಯ ಪರಿಷ್ಕರಣೆ ಆಕ್ಷೇಪಾರ್ಹ ಅಂಶಗಳನ್ನು ಕೈಬಿಟ್ಟ ಶಿಕ್ಷಣ ಇಲಾಖೆ, ಪಠ್ಯ ಪರಿಷ್ಕರಣೆ ವಿವಾದಕ್ಕೆ ಇತಿಶ್ರೀ ಹಾಡಲು ಯತ್ನ, ಇನ್ನು ಕೂಡ ಯತ್ನ ಪಡಿಸ್ತಾನೆ ಇದ್ದಾರೆ, ಇನ್ನು ಕೂಡ ಅದಕ್ಕೆ ಫುಲ್ ಬ್ರೇಕ್ ಸಿಕ್ಕಿಲ್ಲ. ಆದರೆ ಇದೆಲ್ಲದರ ನಡುವೆ ಎಲ್ಲೊಂದು ಕಡೆ ರಾಜಕೀಯದ ಬಿಕ್ಕಟ್ಟಿನ ನಡುವೆ ಇದೀಗ ವಿದ್ಯಾರ್ಥಿಗಳು ಮತ್ತು ಮಕ್ಕಳ ಕೈಗೆ ಇನ್ನು ಪಠ್ಯಗಳು ಸೇರಿಲ್ಲ, ಮತ್ತು ಮುಂದಿನ ವಿದ್ಯಾಭ್ಯಾಸ ಏನಾಗುತ್ತೆ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕಂದರೆ ಆಲ್ಮೋಸ್ಟ್ ಸ್ಕೂಲ್ಗಳು ಸ್ಟಾರ್ಟ್ ಆಗಿ 2 ತಿಂಗಳು ಕಳೀತಾ ಬಂತು, ಇನ್ನೂ ಕೂಡ ಪುಸ್ತಕಗಳು ಕೈಗೆ ಸಿಕ್ಕಿಲ್ಲ ಅಂದರೆ ಏನರ್ಥ? ಯಾವ ರೀತಿಯಾದಂತಹ ಶಿಕ್ಷಣ ವ್ಯವಸ್ಥೆ ಇದೆ, ಯಾವ ರೀತಿ ಶಿಕ್ಷಣ ವ್ಯವಸ್ಥೆ ತಗೊಂಡು ಹೋಗ್ತಾ ಇದೆ ಮಕ್ಕಳಿಗೆ? ಹಾಗಾದರೆ ಶಾಲೆಗಳಲ್ಲಿ ಶಾಲೆಗಳ ಆರಂಭ ಆದಮೇಲೆ ಕೂಡ ಯಾವ ಪಾಠಗಳನ್ನು ಮಾಡ್ತಿದ್ದಾರೆ ಮಕ್ಕಳಿಗೆ? ಹಾಗಾದರೆ ಇನ್ನು ಕೂಡ ತಿದ್ದುಪಡಿ ಮಾಡಿ ಇನ್ನು ಮತ್ತೆ ಮಕ್ಕಳ ಕೈಗೆ ಸೇರುವಷ್ಟರಲ್ಲಿ ಇನ್ನು ಯಾವಾಗ ಆಗುತ್ತೆ? ಇವೆಲ್ಲವೂ ಕೂಡ ಸದ್ಯ ಕಾಡುವಂತಹ ಪ್ರಶ್ನೆ ಆಗುತ್ತೆ. ಎಲ್ಲೊಂದು ಕಡೆ ರಾಜಕೀಯದ ಬಿಕ್ಕಟ್ಟಿನ ನಡುವೆ ಮಕ್ಕಳ ಜೀವನ ಮಕ್ಕಳ ಜೀವನದ ಮೇಲೂ ಕೂಡ ಸ್ವಲ್ಪ ಗಮನವನ್ನು ಹರಿಸಬೇಕಾಗುತ್ತೆ. ಇಷ್ಟು ವರ್ಷ ಕೊರೋನಾ ಆಯಿತು, ಮತ್ತೆ ಈಗ ಈ ರೀತಿ ಆದರೆ ಮತ್ತೆ ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ಹೋದ್ರೆ ನಿಜಕ್ಕೂ ಕೂಡ ಈ ಆಧುನಿಕ ಜಗತ್ತಿನ ಒಂದು ಮಾನವನಿಗೆ ವಿದ್ಯುತ್ ಇಲ್ಲ ಅಂತ ಅಕ್ಷರಶಃ ಕುರುಡ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಈಗ ಪದೇ ಪದೇ ಇಂಥ ಒಂದು ದರವನ್ನು ಹೆಚ್ಚಳ ಮಾಡೋದ್ರಿಂದ ಸಾರ್ವಜನಿಕರ ಮೇಲೆ ಸಾಕಷ್ಟು ಬರೆ ಇಳದಂಗೆ ಆಗುತ್ತೆ. ಅಂದ್ರೆ ಇಲ್ಲಿ ಪ್ರಸ್ತಾಪ ಆಗಿರೋದು ಕಲ್ಲಿದ್ದಲು ದರ ಹೆಚ್ಚಿಗೆ ಆಗಿದೆ, ಆ ಕಲ್ಲಿದ್ದು ದರ ಹೆಚ್ಚಿಗೆ ಆಗಿರೋದ್ರಿಂದ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ವಿದ್ಯುತ್ ದರವನ್ನು ಏರಿಕೆ ಮಾಡಬೇಕಾಗಿದೆ. ಆ ವಿದ್ಯುತ್ ಅಂದರೆ ಗ್ರಾಹಕರ ಮೇಲೆ ಆ ಹೊರೆಯನ್ನು ಹಾಕಿ ಗ್ರಾಹಕರಿಂದ ವಸೂಲಿ ಮಾಡೋದ್ರ ಮೂಲಕ ಆ ವಿದ್ಯುತ್ ದರವನ್ನು ಬ್ಯಾಲೆನ್ಸ್ ಮಾಡತಕ್ಕಂಥ ಒಂದು ಪ್ರಯತ್ನಕ್ಕೆ ಸರ್ಕಾರ ಕೈ ಹಾಕಿದೆ ಅಂತಕ್ಕಂಥದ್ದು. ಅಂದರೆ ರಾಜ್ಯದಲ್ಲಿ ಜುಲೈ 1 ಮತ್ತಷ್ಟು ವಿದ್ಯುತ್ ದರ ಹೆಚ್ಚಳ ಆಗುತ್ತೆ. ಪ್ರತಿ ತಿಂಗಳು 100 ಯೂನಿಟ್ ಬಳಸುವ ಗ್ರಾಹಕರು ಹೆಚ್ಚುವರಿಯಾಗಿ 19-31 ರೂಪಾಯಿವರೆಗೆ ಪಾವತಿಸಬೇಕಾಗುತ್ತದೆ. ಈ ದರ ಆಯಾ ವಿದ್ಯುತ್ ವಿತರಣಾ ಕಂಪನಿಗಳ ಮೇಲೆ ಅವಲಂಬನೆಯಾಗಿದೆ. ಈ ಹೆಸ್ಕಾಮು ಬೆಸ್ಕಾಮು ಮೆಸ್ಕಾಮು ಎಲ್ಲ ಇದೆಯಲ್ಲ, ಈ ದರ ಏರಿಕೆಯನ್ನು ಎಷ್ಟು ಯೂನಿಟ್ ಬಳಕೆ ಮಾಡಿದರೆ ಎಷ್ಟು ನಾವು ದರವನ್ನು ಏರಿಸಬೇಕು ಅನ್ನೋ ತೀರ್ಮಾನವನ್ನು ಆಯಾ ವಿದ್ಯುತ್ ಸಂಸ್ಥೆಗಳು ಕಂಪನಿಗಳು ತೀರ್ಮಾನ ಮಾಡುತ್ತೆ ಅನ್ನೋದು ಇದು ಪ್ರಸ್ತಾಪ. ಅಂದರೆ ಜುಲೈ 1 ಈ ವಿದ್ಯುತ್ ದರ ಹೆಚ್ಚಿಗೆ ಆಗುತ್ತೆ. ಇಂಧನ ವೆಚ್ಚ ಹೊಂದಾಣಿಕೆ ಶುಲ್ಕವನ್ನು ಪ್ರತಿ ಯೂನಿಟ್ಗೆ 38-55 ರೂಪಾಯಿ ವಸೂಲಿ ಮಾಡಲು ಎಸ್ಕಾಮ್ಗಳು ಕೋರಿದ್ದವು. ಅಂದರೆ ಯೂನಿಟ್ಗೆ 38 ರೂಪಾಯಿಯಿಂದ 55 ರೂಪಾಯಿ ವಸೂಲಿ ಮಾಡ್ತೀವಿ ಅನ್ನೋ ವಿಚಾರವನ್ನು ಈ ಎಸ್ಕಾಮ್ ಕಂಪನಿಗಳು ವ್ಯಕ್ತಪಡಿಸಿದವು. ಆದರೆ ಪ್ರಮುಖವಾಗಿ ಬೆಸ್ಕಾಮು 55.28 ರೂಪಾಯಿ, ಮೆಸ್ಕಾಮು 38.98 ರೂಪಾಯಿ, ಸೆಸ್ಕು 40.47 ರೂಪಾಯಿ, ಹೆಸ್ಕಾಮ್ 49.54, ಗೆಸ್ಕಾಮು 39.36 ವಿಧಿಸುವಂತೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ವು. ಆದರೆ ಈ ಪ್ರಸ್ತಾವನೆಗೆ KERC ಅನುಮೋದನೆ ನೀಡಿದ್ದರೂ ಎಸ್ಕಾಮ್ಗಳು ನಿಗದಿಪಡಿಸಿದ್ದ ದರಗಳನ್ನು ಕಡಿತಗೊಳಿಸಿದೆ. ಕೋವಿಡ್ ಕಾರಣದಿಂದ ಆರ್ಥಿಕ ಸಂಕಷ್ಟ ಎದುರಿಸುತ್ತಿರುವ ಗ್ರಾಹಕರಿಗೆ ಎಸ್ಕಾಮ್ಗಳು ನಿಗದಿಪಡಿಸಿರುವ ದರಗಳಿಂದ ಹೊರೆಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದೆ. ಅಂದರೆ ಈ ಹೆಸ್ಕಾಮ್ ವಿದ್ಯುತ್ ಕಂಪ್ನಿಗಳು ಬೇರೆ ಬೇರೆ ರೀತಿಯಲ್ಲಿ ದರವನ್ನು ನಿಗದಿಪಡಿಸಿದವು, ಒಂದು ಯೂನಿಟ್ಗೆ ಇಷ್ಟು 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 ಅಂತೇಳಿ. ಆದರೆ ಕಣೆ ಅಂತಿಮವಾಗಿ KERC ಏನಿದೆ
ಎಲ್ಲ ದರಗಳ ಲಿಸ್ಟನ್ನು ತರಿಸ್ಕೊಂಡು ಅಂತಿಮವಾಗಿ ಇಷ್ಟು ದರವನ್ನು ನಿಗದಿ ಮಾಡಿದರೆ ಗ್ರಾಹಕರಿಗೆ ಸಾಕಷ್ಟು ಹೊರೆ ಬೀಳುತ್ತೆ. ಕೋವಿಡ್ನಿಂದ ತತ್ತರಿಸಿ ಹೋಗಿದ್ದಾರೆ. ಹೀಗಾಗಿ ಅವ್ರಿಗೆ ನಿರ್ದಿಷ್ಟವಾಗಿರತಕ್ಕಂಥ ಪ್ರಮಾಣದಲ್ಲಿ ಮಾತ್ರ ನಾವು ದರವನ್ನು ಏರಿಕೆ ಮಾಡೋಣ. ಆದರೆ ಆ ದರ ಏರಿಕೆಯನ್ನು ಎಸ್ಕಾಂ ಬೇರೆ ಬೇರೆ ಕಂಪ್ನಿಗಳಿದೆ ವಿದ್ಯುತ್ ಕಂಪ್ನಿಗಳು ನೀವೇ ನಿಗದಿಪಡಿಸಬೇಕು. ಆದರೆ ಹೆಂಗೆ ಹೊರೆಯಾಗದಂತೆ ಗ್ರಾಹಕರಿಗೆ ಹೊರೆಯಾಗದಂತೆ ನೀವು ಆ ದರಗಳನ್ನು ನಿರ್ಧರಿಸಬೇಕು ಅಂತ ಅನ್ನೋದು. ಅಂದರೆ ಈಗ ಆಲ್ರೆಡಿ ಬೇರೆ ಬೇರೆ ದರ ಏರಿಕೆಗಳಿಂದ ಸಾಕಷ್ಟು ತೊಂದರೆಯಲ್ಲಿರ್ತಕ್ಕಂಥ ಗ್ರಾಹಕರಿಗೆ ಸಾಮಾನ್ಯ ಜನರಿಗೆ ಇದನ್ನು ಮತ್ತಷ್ಟು ಬರೆಯಿಡದಂತೆ ನಾವೇ. ಹೌದು ಸರ್. ನೆಕ್ಸ್ಟ್ ಇನ್ನೊಂದು ನಾವು ಕನ್ನಡಪ್ರಭ ಪೇಪರಲ್ಲಿ ಮುಖ್ಯವಾಗಿ ನಾವು ನೋಡೋದಾದರೆ ಆಗಸ್ಟ್ 3ಕ್ಕೆ ಸಿದ್ದು ಬಣದ ಶಕ್ತಿ ಪ್ರದರ್ಶನ. ಅಂದರೆ ಆಗಸ್ಟ್ 3ರಂದು ಸಿದ್ದರಾಮಯ್ಯ ಅವರು 75 ವರ್ಷಗಳನ್ನು ಪೂರೈಸ್ತಾ ಇರುವಂತಹ ಹಿನ್ನೆಲೆ ಇದೀಗ ಒಂದು ಬಣದ ಪ್ರದರ್ಶನವನ್ನು ಮಾಡೋದಕ್ಕೆ ಇದೀಗ ಸಿದ್ದರಾಮಯ್ಯ ಹಾಗೂ ಅವರ ಅಭಿಮಾನಿಗಳು ಸಜ್ಜಾಗಿದ್ದಾರಂತೆ. 5 ಲಕ್ಷ ಜನರನ್ನು ಸೇರಿಸಿ 75ನೇ ಜನ್ಮದಿನದ ಆಚರಣೆ ರಾಹುಲ್ಗೂ ಕೂಡ ಆಹ್ವಾನವನ್ನು ನೀಡುವಂತಹ ಸಾಧ್ಯತೆ. 129 ಮಂದಿ ಅಭಿನಂದನಾ ಸಮಿತಿ ರಚನೆಯನ್ನು ದೇಶಪಾಂಡೆ ಗೌರವಾಧ್ಯಕ್ಷ ಈ ಒಂದು ಸಮಿತಿಗೆ ಅನ್ನುವಂಥ ಒಂದು ಹೆಡ್ಲೈನ್ ಅನ್ನು ಕನ್ನಡಪ್ರಭ ಪೇಪರಲ್ಲಿ ಕೊಟ್ಟಿದ್ದಾರೆ. ಸೊ ಸಿದ್ದರಾಮಯ್ಯ ಅವರು ಆಗಸ್ಟ್ 3ಕ್ಕೆ 75 ವರ್ಷವನ್ನು ತುಂಬಿಸ್ತಾ ಇರುವಂತಹ ಹಿನ್ನೆಲೆ ಸಾಕಷ್ಟು ಒಂದು 5 ಲಕ್ಷದ ಜನರಷ್ಟು ಸೇರಿಸಿ ಬರ್ಡೇಯನ್ನು ಆಚರಿಸುವಂತಹ ಒಂದು ಯೋಜನೆಯನ್ನು ಇದೀಗ ಸಿದ್ದರಾಮಯ್ಯ ಅವರ ಅಭಿಮಾನಿ ಬಳಗ ಮಾಡಿದ್ದಾರಂತೆ. ಹಾಗಾದರೆ ಯಾಕೆ ಈ ಒಂದು ಕಸರತ್ತು ಅಂತ ನಾವು ನೋಡೋದಾದರೆ ಈ ಹಿಂದೆ ಪ್ರಜಾರಾಜ್ಯ ಸ್ಥಾಪನೆ ವೇಳೆ ತೆಲುಗು ನಟ ಚಿರಂಜೀವಿ 5 ಲಕ್ಷ ಜನರನ್ನ ಸೇರಿಸಿದ್ರು. ಹಾಗಾಗಿಯೇ ಮತ್ತೆ ಇದೀಗ ಈಗೋ ಅಷ್ಟೇ ಜನರನ್ನ ಸೇರಿಸಿ ಸಿದ್ದು ಜನಪ್ರಿಯತೆಯನ್ನ ಪ್ರದರ್ಶನ ಮಾಡುವಂತಹ ಒಂದು ಮೇಲ್ನೋಟ ಕಂಡು ಬರ್ತಾ ಇರೋದು. ಯಾಕಂದ್ರೆ ಅವರ ಜನಪ್ರಿಯತೆ ಎಷ್ಟಿದೆ ಅಂತ ಒಂದು ಪ್ರದರ್ಶನ ಮಾಡುವಂತಹ ಒಂದು ವೇದಿಕೆಯನ್ನ ಕಲ್ಪಿಸ್ತಾ ಇದ್ದಾರೆ. ಇನ್ನು ಸಿದ್ದರಾಮಯ್ಯ ಅತ್ಯಂತ ಸಮರ್ಥ ನಾಯಕ ಅಂತ ಇದೀಗ ಬಿಂಬಿಸಲಾಗುವುದು. ಒಂದು ಕಡೆ ಚುನಾವಣೆ ಹಿನ್ನೆಲೆ ಇದೆ. ಸೊ ಹಾಗಾಗಿಯೇ ಇದೆಲ್ಲವೂ ಕೂಡ ಚುನಾವಣೆಯ ತಂತ್ರ ಅಂತ ಕೂಡ ಹೇಳ್ಬೋದು. ಇನ್ನೊಂದು ಕಡೆ ಕೋಟ್ಯಾಂತರ ರೂಪಾಯಿ ಬಜೆಟ್ನಲ್ಲಿ ಸಿದ್ದು ತಮ್ಮ ಅಮೃತ ಮಹೋತ್ಸವಕ್ಕೆ ಅಭಿಮಾನಿಗಳಿಂದ ಸಿದ್ಧತೆ ಆಗ್ತಾ ಇದೆ. ಸೊ ಕೋಟ್ಯಾಂತರ ರೂಪಾಯಿ ಬಜೆಟ್ನಲ್ಲಿ ಇದೀಗ ಅದು ದಾವಣಗೆರೆಯಲ್ಲಿ ಈ ಒಂದು ವೇದಿಕೆ ಸಜ್ಜೆ ಆಗ್ತಾ ಇದೆ. ಸೊ ಅವರ ಅಮೃತ ಮಹೋತ್ಸವಕ್ಕೆ ಇದೀಗ ಅಭಿಮಾನಿಗಳಿಂದ ಸಿದ್ಧತೆ ಕೂಡ ಆಗ್ತಾ ಇದೆ. ಸೊ ಹಾಗಾದ್ರೆ ದಾವಣಗೆರೆ ವೇದಿಕೆ ಏನೆಲ್ಲ ಪ್ರಮುಖವಾಗಿ ಕಂಡು ಬಂದಿದೆ ಅಂತ ನೋಡೋದಾದ್ರೆ ದಾವಣಗೆರೆ ನಗರದಲ್ಲಿ ನಡೆಯಲಿದೆ ಸಿದ್ದರಾಮಯ್ಯ ಅಮೃತ ಮಹೋತ್ಸವ. ಹರಿಹರ ರಸ್ತೆಯಲ್ಲಿರುವಂತಹ ವಿಶಾಲ ಜಾಗದಲ್ಲಿ ಸಮಾರಂಭ ಆಯೋಜನೆ. ಇನ್ನು ಶಾಮನೂರು ಶಿವಶಂಕರಪ್ಪ ಅವರಿಗೆ ಸೇರಿದಂತಹ ಸ್ಥಳವಾಗಿದ್ದು ಇದು ಬಸವರಾಜು ರಾಯರೆಡ್ಡಿ ತಂಡದಿಂದ ಈಗಾಗಲೇ ಸಿದ್ಧತೆ ಕೂಡ ಆರಂಭವಾಗಿದೆ. ಸೊ ಆಗಸ್ಟ್ 3ಕ್ಕೆ ದಾವಣಗೆರೆಯಲ್ಲಿ ಹಬ್ಬನೇ ನಡೆಯುತ್ತೆ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಇಷ್ಟು ಜನ ಸೇರಿಕೊಂಡು ತಮ್ಮ ಅಭಿಮಾನಿಗಳು ಕೋಟ್ಯಾಂತರ ರೂಪಾಯಿ ಬಜೆಟ್ನಲ್ಲಿ ಮಾಡ್ತಾ ಇದ್ದಾರೆ. ಒಂದು ಕಡೆ ಚುನಾವಣೆ ಪ್ರಚಾರ ಅಂತ ಕೂಡ ಹೇಳ್ಬೋದು, ಮತ್ತೊಂದು ಕಡೆ ನನ್ನ ಬಲ ಎಷ್ಟಿದೆ, ನನ್ನ ಅಭಿಮಾನಿಗಳು ಎಷ್ಟಿದ್ದಾರೆ ಅನ್ನುವಂತಹ ತೋರ್ಪಡೆ ಮಾಡುವಂತಹ ಕೆಲಸ ವಿಚಾರಗಳು. ಪ್ರಮುಖವಾಗಿ ಎಲೆಕ್ಷನ್ ಯಾವಾಗ ಹತ್ತಿರ ಬರುತ್ತೆ, ಆಯಾ ಪಕ್ಷಗಳಲ್ಲಿ ಪ್ರಭಾವಿ ನಾಯಕರು ಏನಿರ್ತಾರೆ ಅವರು ಒಂದು ಶಕ್ತಿ ಪ್ರದರ್ಶನ ಆಗಿರ್ಬೋದು, ಬಲ ಪ್ರದರ್ಶನದ ಮೂಲಕ ಹೈಕಮಾಂಡ್ಗೆ ಮತ್ತು ಪಕ್ಷಗಳಲ್ಲಿ ಮತ್ತು ರಾಜಕೀಯ ವಲಯದಲ್ಲಿ ತಮ್ಮ ವಿರೋಧಿಗಳೇನಿರ್ತಾರೆ ಅವ್ರಿಗೊಂದು ಸಂದೇಶ ರವಾನೆ ಮಾಡಲಿಕ್ಕೆ ಒಂದು ಮೆಸೇಜ್ ಪಾಸ್ ಮಾಡಬೇಕು. ನಾನು ಬಹಳ ಬಲಿಷ್ಠನಾಗಿದ್ದೀನಿ, ಹಿಂದೆ 5 ವರ್ಷ ಯಶಸ್ವಿಯಾಗಿ ನಾನು ಸರ್ಕಾರವನ್ನು ಪೂರೈಸಿದ್ದೇನೆ, ಜನಪರವಾಗಿರ್ತಕ್ಕಂಥ ಬಜೆಟನ್ನು ನೀಡಿದ್ದೇನೆ, ಜನಪರವಾಗಿರ್ತಕ್ಕಂಥ ಯೋಜನೆಗಳನ್ನು ನಾನು ಯಶಸ್ವಿಯಾಗಿ ನೀಡಿದ್ದೇನೆ. ಹೀಗಾಗಿ ಎಲ್ಲೋ ಒಂದು ಕಡೆ ಮತ್ತೊಂದು ಸಾರಿ ಪಕ್ಷ ಅಧಿಕಾರಕ್ಕೆ ಬಂದರೆ ಮತ್ತೆ ನಾನು ಮುಖ್ಯಮಂತ್ರಿ ಆಗ್ತೇನೆ, ನನ್ನ ಬೆನ್ನ ಹಿಂದೆ ಇಷ್ಟೆಲ್ಲ ಸಮುದಾಯ ಇದೆ, ಇಷ್ಟೆಲ್ಲ ಜನರಿದ್ದಾರೆ, ಇಷ್ಟೆಲ್ಲ ಕಾರ್ಯಕರ್ತರಿದ್ದಾರೆ, ಇಷ್ಟೆಲ್ಲ ಬೆಂಬಲಿಗರಿದ್ದಾರೆ, ಜೊತೆಗೆ ಇಷ್ಟೆಲ್ಲ ನಾಯಕರಿದ್ದಾರೆ. ಅಂದರೆ ಆಗಸ್ಟ್ 3ಕ್ಕೆ ಸಿದ್ದರಾಮಯ್ಯ ಅವರು ಏನು ದಾವಣಗೆರೆ ಹರಿಯ ರಸ್ತೆಯಲ್ಲಿ ಏನು ಒಂದು ಬೃಹತ್ ಸಮಾವೇಶವನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅದು ಅವರು ಹುಟ್ಟುಹಬ್ಬದ ಅಮೃತ ಮಹೋತ್ಸವ ಆಗಿರ್ಬೋದು, ಬಲ ಪ್ರದರ್ಶನ ಆಗಿರ್ಬೋದು, ಶಕ್ತಿ ಪ್ರದರ್ಶನ ಆಗಿರ್ಬೋದು, ಇದಕ್ಕೆ ರಾಹುಲ್ ಗಾಂಧಿ ಅವರನ್ನು ಕೂಡ ಕರೆಸಬೇಕು ಅನ್ನೋ ಒಂದು ಚಿಂತನೆಯನ್ನು ಸಿದ್ದರಾಮಯ್ಯ ಆಪ್ತರು ಮಾಡಿದ್ದಾರೆ. ಈ ನೋಡಿ ರಾಯರೆಡ್ಡಿನೇ ಉಸ್ತುವಾರಿ ತೆಗೆದುಕೊಂಡಿದ್ದಾರೆ, ಆರ್ ವಿ ದೇಶಪಾಂಡೆ ಆ ಕಾರ್ಯಕ್ರಮದ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಎಲೆಕ್ಷನ್ ಬರ್ತಾ ಇದ್ದಂಗೆ ಇನ್ನೊಂದು 6 ತಿಂಗಳು 8 ತಿಂಗಳು 10 ತಿಂಗಳು ಎಲೆಕ್ಷನ್ ಬಾಕಿ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಒಂದು ಶಕ್ತಿ ಬಲ ಶಕ್ತಿ ಪ್ರದರ್ಶನವನ್ನು ಮಾಡ್ತಕ್ಕಂಥ ವಿಚಾರ ಆಗಿರ್ಬೋದು, ಮತ್ತು ಅದು ತಳಮಟ್ಟದ ಕಾರ್ಯಕರ್ತರಲ್ಲೂ ಕೂಡ ಒಂದು ರೀತಿಯಲ್ಲಿ ಸಂಚಲನವನ್ನು ಮೂಡಿಸ್ತಕ್ಕಂಥದ್ದು, ಉತ್ಸಾಹವನ್ನು ಮೂಡಿಸ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಓ ಇವರು ಸಿಕ್ಕಾಪಟ್ಟೆ ಇವ್ರ ಕಡೆ ಸಿಕ್ಕಾಪಟ್ಟೆ ಸಪೋರ್ಟ್ ಇದೆಯಪ್ಪ, ವೈರಿಗಳು ಕೂಡ ನಡುಕ ಶುರು ಆಗಬೇಕು, ಓ ಇವರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಆಗಿದೆ, ನಾವು ಸುಮ್ಮನೆ ಇದ್ಬಿಡ್ಬೇಕಪ್ಪ, ಇವ್ರಿಗೆ ಏನು ಮಾತಾಡೋದು ಬೇಡ ಅನ್ನೋದು. ಅಂದರೆ ಪ್ರಮುಖವಾಗಿ ಇಂಥ ಒಂದು ಬಲ ಪ್ರದರ್ಶನಗಳು ಚುನಾವಣೆ ಪೂರ್ವದಲ್ಲಿ ಆಗ್ತಾನೆ ಹೋಗ್ತವೆ. ಈಗ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ಕುಮಾರಸ್ವಾಮಿ ಅವರಾಗಿರ್ಬೋದು, ನೆಕ್ಸ್ಟ್ ಯಡಿಯೂರಪ್ಪನವರಾಗಿರ್ಬೋದು, ಅಂದರೆ ಯಾರ್ಯಾರು ಒಂದು ಪ್ರಭಾವಿ ನಾಯಕರಿದ್ದಾರೆ ಈ ಕರ್ನಾಟಕದಲ್ಲಿ, ಬೆರಳೆಣಿಕೆ ಎಷ್ಟು ಪ್ರಭಾವಿ ನಾಯಕರಿದ್ದಾರೆ, ಒಂದು ಕಡೆ ದೇವೇಗೌಡರು, ಸಿದ್ದರಾಮಯ್ಯ, ಯಡಿಯೂರಪ್ಪ, ಕುಮಾರಸ್ವಾಮಿ, ಡಿ ಕೆ ಶಿವಕುಮಾರ್, ಇಂಥವ್ರನ್ನ ಕೆಲವೊಂದಿಷ್ಟು ನಾಯಕರನ್ನು ಹೊರತುಪಡಿಸಿದರೆ ಇವರೆಲ್ಲರೂ ಕೂಡ ಪ್ರಭಾವಿ ನಾಯಕರು, ಜನಪ್ರಿಯ ನಾಯಕರು, ಮತ್ತು ಇವರೆಲ್ಲ ಮಾಸ್ ಲೀಡರ್ಸ್.
ಇವರು ಎಲ್ಲೋ ಒಂದ್ ಕಡೆ ಹೋಗ್ತಾರೆ, ಯಡಿಯೂರಪ್ಪ ಹೋಗ್ತಾರೆ ಅಂತಂದ್ರೆ ಲಕ್ಷಾಂತರ ಜನ ಸೇರ್ತಾರೆ, ಸಿದ್ದರಾಮಯ್ಯ ಹೋಗ್ತಾರೆ ಅಂತ ಲಕ್ಷಾಂತರ ಜನ ಸೇರ್ತಾರೆ, ದೇವೇಗೌಡರು ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಹೊರಟ್ರಪ್ಪ ಅಂತಂದ್ರೆ ಲಕ್ಷಾಂತರ ಜನ ಸೇರ್ತಾರೆ. ಅಂದ್ರೆ ಇವರೆಲ್ಲ ಮಾಸ್ ಲೀಡರ್ಸ್, ಎಲೆಕ್ಷನ್ ಟೈಮ್ ನೋಡಿ ಇವರೆಲ್ಲರೂ ಕೂಡ ಮತ್ತೆ ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನೋ ಒಂದು ಹಠ ಇರತಕ್ಕಂಥವ್ರು. ಕುಮಾರಸ್ವಾಮಿ ಹೇಳಿದ್ದಾರೆ ನಾನು ಮುಖ್ಯಮಂತ್ರಿ ನೆಕ್ಸ್ಟ್ ನಮ್ದೇ ಸರ್ಕಾರ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿ, ಅವಕಾಶ ಸಿಕ್ಕರೆ ಡಿ ಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತಾರೆ, ಜೊತೆಗೆ ಸಿದ್ದರಾಮಯ್ಯ ಮುಂದಿನ ಮುಖ್ಯಮಂತ್ರಿ ನಾನೇ ಅಂತ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಯಡಿಯೂರಪ್ಪನವರು ಒಂದು ಅವಕಾಶ ಕೊಡದೆ ಹೋದರೂ ಕೂಡ ಪಕ್ಷದಲ್ಲಿ ಸಾಕಷ್ಟು ಜನರು ಕೂಡ ನಾವು ರೆಡಿ ಇದ್ದೀವಿ ಅನ್ನೋ ಒಂದು ಮೆಸೇಜ್ ಅನ್ನು ಕೂಡ ಪಾಸ್ ಮಾಡಿರ್ತಾರೆ. ಈ ಎಲ್ಲ ನಾಯಕರು ಕಾಲಕ್ಕೆ ತಕ್ಕಂತೆ, ಅಂದರೆ ಕಾಲ ಅಂದರೆ ಎಲೆಕ್ಷನ್, ಎಲೆಕ್ಷನ್ಗೆ ಯಾವಾಗ ಟೈಮ್ ಬರುತ್ತೋ ಅದ್ರ ಮುಂಚಿತವಾಗಿಯೇ ಬಲ ಪ್ರದರ್ಶನಗಳು, ಒಂದು ಜಾತಿ ಸಮಾವೇಶಗಳು, ಕಾರ್ಯಕರ್ತರ ಸಮಾವೇಶಗಳು, ಬೆಂಬಲಿಗರ ಸಮಾವೇಶಗಳು, ಪಕ್ಷದ ಸಮಾವೇಶಗಳು ನಡೀತಾನೆ ಹೋಗ್ತವೆ. ಹೀಗಾಗಿ ಆಗಸ್ಟ್ 3ಕ್ಕೆ ಸಿದ್ದರಾಮಯ್ಯನವರ ಆಪ್ತರಿಂದ ಒಂದು ಬೃಹತ್ ಸಮಾವೇಶವನ್ನು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಅಂತ ಅನ್ನೋದು, ಅದು ಆ ಒಂದು ವೇದಿಕೆಯ ಮೂಲಕ ಯಾರಿಗೆ ಯಾವ ರೀತಿಯ ಸಂದೇಶವನ್ನು ರವಾನೆ ಮಾಡ್ತಾರೆ ಅಂದರೆ ಪ್ರಮುಖವಾಗಿ ಆ ಒಂದು ಸಮಾವೇಶದಲ್ಲಿ ಹಿಂದೆ ಸಿದ್ದರಾಮಯ್ಯನವರು ಏನಾಗಿದ್ರು, ಸರ್ಕಾರದಲ್ಲಿ ಯಾವ ರೀತಿಯ ಒಂದು ಅಭಿವೃದ್ಧಿ ಯೋಜನೆಗಳನ್ನು ಮಾಡಿದ್ದಾರೆ, ಯಾವ ರೀತಿ ಬಜೆಟನ್ನು ಮಾಡಿದ್ದಾರೆ, ಮತ್ತು ಆ ನಂತರದ ಸರ್ಕಾರಗಳು ಏನೆಲ್ಲ ಮಾಡಿದ್ರು ಅನ್ನೋದ್ರ ಬಗ್ಗೆ ಮೋಸ್ಟ್ಲಿ ವಿಶ್ಲೇಷಣೆ ಚರ್ಚೆಗಳು ಎಲ್ಲ ಆಗುತ್ತೆ. ಅದರ ಮೂಲಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದಲ್ಲೇ ತಮ್ಮ ವೈರಿಗಳು ಇರ್ತಾರಲ್ಲ, ರಾಜಕೀಯ ವೈರಿಗಳು, ಅವ್ರಿಗೊಂದು ಮೆಸೇಜ್ ಮಾಡೋದು, ಮತ್ತು ಪ್ರತಿಪಕ್ಷಗಳಿರ್ತಕ್ಕಂಥ ವೈರಿಗಳಿಗೂ ಕೂಡ ಒಂದು ಮೆಸೇಜ್ ಮಾಡೋದು, ಜೊತೆಗೆ ಹೈಕಮಾಂಡ್ಗೂ ಕೂಡ ಒಂದು ಮೆಸೇಜನ್ನು ಪಾಸ್ ಮಾಡೋದು, ನನ್ನ ಜೊತೆ ಇಷ್ಟಿದ್ದಾರೆ ನೋಡಿ ಅನ್ನೋ ರೀತಿಯಲ್ಲಿ ಅಂತ ಒಂದು ಚರ್ಚೆ ಇದೀಗ ಆಗ್ತಾ ಇದೆ. ಏನಾಗುತ್ತೆ ನೋಡಬೇಕಷ್ಟೆ 3ಕ್ಕೆ. ಅಂದ್ರೆ ಇನ್ನು ಪ್ರಮುಖವಾಗಿ ರಾವತ್ಗೆ, ಸಂಜಯ್ ರಾವತ್ಗೆ ಇಡಿ ಸಮನ್ಸ್ ನೀಡಿರತಕ್ಕಂಥ ವಿಚಾರ ನವೇ, ಅದು ಎಲ್ಲ ಪತ್ರಿಕೆಗಳಲ್ಲೂ ಕೂಡ, ಪ್ರಜಾವಾಣಿ, ವಿಜಯ ಕರ್ನಾಟಕ, ಸಂಯುಕ್ತ ಕರ್ನಾಟಕ, ವಿಜಯವಾಣಿ, ಕನ್ನಡಪ್ರಭ, ಉದಯವಾಣಿಗಳಲ್ಲೂ ಕೂಡ, ವಿಶ್ವವಾಣಿಗಳು ಕೂಡ ಆ ಒಂದು ವಿಚಾರ ಪ್ರಸ್ತಾಪ ಆಗಿರತಕ್ಕಂಥದ್ದು. ಅಂದರೆ ಮಹಾರಾಷ್ಟ್ರದಲ್ಲಿ ಇಂಥ ಒಂದು ರಾಜಕೀಯ ಬಿಕ್ಕಟ್ಟು ಬೆಳೀತಾ ಇದೆ, ನಡೀತಾ ಇದೆ, ನಡೆದಿರತಕ್ಕಂಥ ಸಂದರ್ಭದಲ್ಲಿನ ಶಿವಸೇನೆಯ ಒಬ್ಬ ರಾಜ್ಯಸಭಾ ಸದಸ್ಯನಿಗೆ ಒಂದು ಇಡಿ ನೋಟಿಸ್ ಹೋಗುತ್ತೆ, 28ಕ್ಕೆ ನೀವು ಇಡಿ ವಿಚಾರಣೆಗೆ ಬಂದು ಹಾಜರಾಗಬೇಕು ಅನ್ನೋ ಒಂದು ನೋಟಿಸ್ ಹೋಗುತ್ತೆ ಅಂತಂದರೆ ಇದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಂದರೆ ಸರ್ಕಾರವನ್ನು ಉಳಿಸ್ಕೊಂಡಿಟ್ಟಲ್ಲಿ ಉದ್ಧವ್ ಠಾಕ್ರೆ ಜೊತೆ ಸಂಜಯ್ ರಾವತ್ ಅವರು ಕೂಡ ಕೈ ಜೋಡಿಸಿದ್ದಾರೆ, ಕೈ ಜೋಡಿಸ್ಬಿಟ್ಟು ಸರ್ಕಾರ ಉಳಿಸ್ಕೋಬೇಕು ಅಂತ ಅವ್ರು ಹೋಗಿಬಿಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಇಡಿ ನೋಟಿಸ್ ಕೊಟ್ಟಿದೆ ಅಂತಂದರೆ ಇದು ರಾಜಕೀಯ ವಿರೋಧ, ಇದು ಹಾಗೆ ಅಂದರೆ ರಾಜಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಇಡಿ, CBI, IT ಇಂಥ ಎಲ್ಲ ಕೇಂದ್ರೀಯ ಸಂಸ್ಥೆಗಳನ್ನು ಬಳಸ್ಕೊಳ್ತಾ ಇದೆ ಒಂದು ಆರೋಪವನ್ನು ಕೂಡ ಸಾಕಷ್ಟು ರಾಜಕೀಯ ಮುಖಂಡರು, ಪ್ರತಿಪಕ್ಷಗಳ ಮುಖಂಡರು ಮಾಡಿದ್ದಾರೆ. BJP ಮುಖಂಡರನ್ನು ಸಮರ್ಥನೆ ಮಾಡ್ಕೊಂಡಿದ್ದಾರೆ, ಮಮತಾ ಬ್ಯಾನರ್ಜಿ ಸೇರಿದಂತೆ ಸಂಜಯ್ ರಾವತ್, ಬೇರೆ ಬೇರೆ ಪಕ್ಷದವರೆಲ್ಲ ಅದನ್ನು ವಿರೋಧ ಮಾಡಿದ್ದಾರೆ. ನೋಡೋಣ ಈ ಬೆಳವಣಿಗೆಗಳೆಲ್ಲ ಏನಾಗುತ್ತೆ, ಯಾವಾಗ ಇಡಿ, ನೋಡಿ ನನಗೆ ಕೊಟ್ಟ ಕಿರುಕುಳ, ಇಡಿ ವಿಚಾರ ನೆಪದಲ್ಲಿ ನನಗೆ ಸಾಕಷ್ಟು ಕಿರುಕುಳ ಕೊಟ್ಟಿದ್ದಾರೆ ಅನ್ನೋ ವಿಚಾರವನ್ನು ಖುದ್ದು DK ಶಿವಕುಮಾರ್ ಅವರು ಹೇಳಿದ್ದಾರೆ ಅಲ್ವಾ. ಅಂದರೆ ಯಾವ್ಯಾವ ರೀತಿಯಲ್ಲಿ ಸಮಯಕ್ಕೆ ತಕ್ಕಂತೆ ಯಾವ ವಿಚಾರವನ್ನು ಯಾವ ಸಂಸ್ಥೆಯನ್ನು ಯಾವ ರೀತಿ ಬಳಸ್ಕೋಬೇಕು ಅನ್ನೋದು ಆಡಳಿತ ರೂಢವಾಗಿರ್ತಕ್ಕಂಥ ಪಕ್ಷಗಳಲ್ಲಿ ಗೊತ್ತಿರುತ್ತೆ. ಅದೊಂದು ವೈರಿಗಳನ್ನು ಹಣಿತಕ್ಕಂಥ ಒಂದು ತಂತ್ರಗಾರಿಕೆ ಆಗಿರ್ಬೋದು, ಇದೆಲ್ಲ ವಿಚಾರ ಮಟ್ಟ ಹಾಕ್ತಕ್ಕಂಥ ತಂತ್ರಗಾರಿಕೆ ಆಗಿರ್ಬೋದು, ಅಥವಾ ತಮ್ಮ ಪಕ್ಷವನ್ನು ಅಲ್ಲಿ ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥ ಒಂದು ಇದಾಗಿರ್ಬೋದು, ಉದ್ದೇಶವೂ ಇರುತ್ತೆ ದುರುದ್ದೇಶವೂ ಇರುತ್ತೆ, ಅದರ ಬಗ್ಗೆ ಪರ ವಿರೋಧ ಸಾಕಷ್ಟು ಚರ್ಚೆಗಳು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆದರೂ ಕೂಡ ಸಂಜಯ್ ರಾವತ್ಗೆ ಈಗ ಇಡಿ ನೋಟಿಸ್ ಅಂತೂ ಜಾರಿಯಾಗಿದೆ, July 28ಕ್ಕೆ ಅವರು ವಿಚಾರಣೆಗೆ ಹಾಜರಾಗಲೇಬೇಕು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ರಾಜ್ಯಮಟ್ಟದ ದಿನಪತ್ರಿಕೆಗಳಲ್ಲಿ ಯಾವೆಲ್ಲ ಸುದ್ದಿಗಳು ಪ್ರಮುಖವಾಗಿ ಇದ್ವು, ಮತ್ತು ರಾಜಕೀಯದ ಬದಲಾವಣೆ ಬೆಳವಣಿಗೆ ಏನೆಲ್ಲ ಆಗಿತ್ತು ಅನ್ನೋದ್ರ ಬಗ್ಗೆ ಯಾವ ಯಾವ ಪತ್ರಿಕೆಯಲ್ಲಿ ಯಾವ ರೀತಿಯಾದಂತಹ ಆಂಗಲ್ ಅಲ್ಲಿ ಕೊಟ್ಟಿದ್ದಾರೆ ಅಂತ. ಸೊ ಇದಾಗಿತ್ತು ಈ ದಿನದ ನ್ಯೂಸ್ ಆನ್ ವ್ಯೂಸ್. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಧ್ವನಿ.